ಆರ್ ನರೇಂದ್ರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 468 ನ ಮಾನ್ಯ ಸಾರಿಗೆ ಮತ್ತು ಪರಿಸರ ಪಂಗಡ ಶ್ರೀರಾಮ್ಲೋರು ಮಾನ್ಯ ಅಧ್ಯಕ್ಷರೇ ಉತ್ತರ ಓದಿಸ್ತಾ ಮಾನ್ಯ ಅಧ್ಯಕ್ಷರೇ ಉತ್ತರ ಏನ ಕೊಟ್ಟಿದ್ದಾರೆ ನಂದು ಒಂದು ವಿನಂತಿ ಅಂದ್ರೆ ಅಧಿಕಾರಿಗಳಿಗೆ ಅವರು ಸಮಸ್ಯೆನ ಬಗೆಹರಿಸ್ತಿದ್ರು ಚಿಂತೆ ಇಲ್ಲ ಉತ್ತರನಾದ್ರೂ ಕರೆಕ್ಟ್ ಆಗಿ ಒದಗಿಸ್ತೀವಿ ಮಾನ್ಯ ಸಚಿವರಿಗೆ ಸಚಿವರಿಗೆ ಉತ್ತರ ಅಂದ್ರೆ ಸದನಕ್ಕೆ ತಪ್ಪು ಉತ್ತರ ಕೊಡ್ತಾ ಇದಾರೆ ಇವರು ಈಗ ನಾನು ಕೇಳಿರ್ತಕ್ಕಂಥದ್ದು ಶಾಲಾ ಕಾಲೇಜು ಮಕ್ಕಳಿಗೆ ಸರಿಯಾದ ರೀತಿ ಬಸ್ ಬರದೆ ಇರತಕ್ಕಂಥದ್ದು ಗಮನಕ್ಕೆ ಸರ್ಕಾರ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾರೆ ಎರಡನೇ ಪ್ರಶ್ನೆ ಅದನ್ನು ನಿವಾರಣೆ ಮಾಡೋದಕ್ಕೆ ತಾವು ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ನಾನು ಕೇಳ್ತಾ ಇದ್ದೀನಿ ಅದಕ್ಕೆ ಅವ್ರು ಹೇಳ್ತಾರೆ 179 ಗ್ರಾಮಗಳ ಪೈಕಿ 174 ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯ ಒದಗಿಸಲಾಗಿದೆ 5 ಗ್ರಾಮಗಳಿಗೆ ಭಾರಿ ವಾಹನಗಳ ಸಂಚಾರಕ್ಕೆ ಯೋಗ್ಯವಿಲ್ಲದ ಕಾರಣ ಇವ್ರು ಹೇಳ್ತಕ್ಕಂಥದ್ದು 174 ಗ್ರಾಮ ಮನೆ ಅಧ್ಯಕ್ಷೆ ಇದು ಬರೀ ಕಂದಾಯ ಗ್ರಾಮ 400 ಹಳ್ಳಿ ಇದೆ ನನ್ನ ಕ್ಷೇತ್ರದಲ್ಲಿ 82 ಹಾಡಿಗಳೇ ಇದ್ದಾವೆ ಆ 82 ಹಾಡಿಗಳಲ್ಲಿ ಸುಮಾರು 60-65 ಹಾಡಿಗಳಿಗೆ ಇವತ್ತು ಬಸ್ ಅಲ್ಲ ಒಂದು ಆಟೋನು ಹೋಗಲ್ಲ ಒಂದು ಮೋಟರ್ ಬೈಕ್ ಹೋಗಲ್ಲ ಏನಾದ್ರು ಆರೋಗ್ಯ ಸಮಸ್ಯೆ ಆದ್ರೆ ಆ ಅಡ್ಡ ಕಟ್ಕೊಂಡು ಒತ್ಕೊಂಡ್ಬರ್ತಾರೆ ಅಲ್ಲಿಂದ ನರೇಂದ್ರ ಒಂದ್ ನಿಮಿಷ ನಿಮ್ ಸಹಾಯಕ್ಕೆ ಬರ್ತೇನೆ ಈ ಕೊರೋನಾ ಟೈಮ್ ನಲ್ಲಿ ಬಂದ್ ಆಗಿದ್ದು ಮತ್ತೆ ಶುರುವಾಗ್ಲಿಲ್ವೋ ಅಥವಾ ಹೊಸ ರೂಟ್ ನೀವು ಕೇಳೋದು ಇಲ್ಲ ಇಲ್ಲ ಮೊದಲು ಇದ್ದಂತ ರೂಟ್ ಕೂಡ ತೆಗೆದಿದ್ದಾರೆ ಹೊಸ ರೂಟ್ ಮಾತಿರ್ಲಿ ಈ ಹೊಸ ಹಾಗಾಗಿ ಸಮಸ್ಯೆ ಆ ರೂಟ್ ಬೇಕು ಅಂತೇನು ನೀವು ಕೇಳಿ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಇವ್ರು ಏನ್ ಹೇಳಿದ್ರೆ ಒಟ್ಟು 286 ಏಕ ಸುತ್ತುವಳಿ ಸಾರಿಗೆ ಅಂತ ಹೇಳ್ತಾ ಇದಾರೆ ಇಲ್ಲ ಇಲ್ಲ ಇಲ್ಲಿ ಏನಾಗಿದೆ ಮೊದಲು ಇದ್ದಂಥದ್ದು ನಮ್ಮಲ್ಲಿ ಕರೋನಾಕ್ಕೆ ಮೊದಲು 135 ಶೆಡ್ಯೂಲ್ ಇತ್ತು ಆ 135 ಶೆಡ್ಯೂಲ್ ನಲ್ಲಿ ಇವಾಗ ಅದರಲ್ಲೂ ಕರೋನಾ ಬಂದ್ಮೇಲೆ ಕಡಿಮೆ ಮಾಡಿ ಬರೀ 111 ಶೆಡ್ಯೂಲ್ ಇದೆ ಕಾರ್ಡ್ ಕೇಳಿದೆ ನಾನು ಡಿಪೋ ಮ್ಯಾನೇಜರ್ ಕೇಳಿದೆ ಡಿಸ್ಟ್ರಿಕ್ಟ್ ಅವ್ರೇನ್ ಹೇಳ್ತಾರೆ ಬಸ್ಗಳು ಹೊಸ ಬಸ್ಗಳು ತಗೊಂಬಂದಿಲ್ಲ ಸರ್ಕಾರ ಒಂದು ಎರಡನೇದಾಗಿ ಈ ಕೊರೋನಾ ಒಂದ್ ನಿಮಿಷ ಡಾಕ್ಟರ್ ಈ ಕೊರೋನಾ ಬಂದ್ಮೇಲೆ ಸಾಕಷ್ಟು ಡ್ರೈವರ್ಗಳು ಇವರೆಲ್ಲರೂ ಖರೀದಿ ಮಾಡಿದೆ ಅದೇ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ ಅವರು ಆಯ್ತು ಯತೀಂದ್ರ ಹಾಗಾಗಿ ಹೊಸ ಬಸ್ಗಳು ಖರೀದಿ ಮಾಡದೇ ಇದ್ರೆ ಡ್ರೈವರ್ಗಳು ತಗೊಳ್ತಾ ಇದ್ರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ ಈಗ ಎಲೆಕ್ಟ್ರಿಕ್ ಬಸ್ ಬರ್ತಾ ಇದೆ ಪ್ರತಿ ದಿನ ಒಂದಲ್ಲ ಒಂದು ಮಕ್ಕಳು ಶ್ರೀರಾಮ್ಲೋರು ಶ್ರೀರಾಮ್ಲು ಮಾನ್ಯ ಅಧ್ಯಕ್ಷರೇ ಅವ್ರು ಕೇಳ್ದಾರಂಥದ್ದು ಶಾಲಾ ಮಕ್ಕಳಿಗೆ ಬಸ್ಗಳಿಗೆ ತೊಂದರೆ ಆಗಿದೆ ಅಂತೇಳಿ ಅವ್ರು ಕೇಳಿದಾರ ಒಂದು ನಮ್ಮವ್ರು ಲಿಖಿತಪುರ ಕೊಡೋಂಥ ಟೈಮಲ್ಲಿ ಎಷ್ಟು ಗ್ರಾಮಗಳಿದಾವ ಆ ಗ್ರಾಮಗಳಲ್ಲಿ ಎಷ್ಟು ಬಸ್ಗಳು ವ್ಯವಸ್ಥೆ ಆಗಿದೆ ಇನ್ನು ಎಷ್ಟು ಗ್ರಾಮಗಳಿಗೆ ಆಗಿಲ್ಲ ಅನ್ನೋಂಥದ್ದು ಕೊಟ್ಟಿದ್ದಾರೆ ಜೊತೆಯಲ್ಲಿ ಶಾಲಾ ಮಕ್ಕಳು ಕೂಡ ಅದು ಮುಂಚೆ ಅದನ್ನೇ ತಪ್ಪು ಉತ್ತರ ಕೊಟ್ಟಿದ್ದಾರೆ ನಾನು ಹೇಳ್ತೀನಿ ಅಲ್ಲಿ ಅವ್ರು ಕೇಳ್ತಾ ಇರೋಂಥದ್ದು ಮೊದಲನೇದಾಗಿ ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತ್ರಾಸಾಗಲಾರದಂತೆ ಬಸ್ಗಳು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳಿದ್ದಾರೆ ಯಾಕಂದರೆ ನಾನು ಯಾಕಂದರೆ ಒಂದು ಸಾರಿ 14-12-22 ಕೊಳ್ಳೆಗಾಲದಲ್ಲಿ ಕೂಡ ಲಕ್ಕನಹಳ್ಳಿಯಲ್ಲಿ ಕೂಡ ಮಕ್ಕಳೆಲ್ಲರೂ ಕೂಡ ಸ್ಟ್ರೈಕ್ ಮಾಡಿದರು ಜೊತೆಯಲ್ಲಿ 24-12-22 ಹನ್ನೂರಲ್ಲಿ ಕೂಡ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಮಕ್ಕಳು ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಸ್ಟ್ರೈಕ್ ಮಾಡಿದರು ಇವೆರಡು ಕೂಡ ನನ್ನ ಗಮನಕ್ಕೆ ಬಂದ ನಂತರ ಅವ್ರನ್ನ ಅಲ್ಲಿ ಸರಿ ಮಾಡೋಂಥ ಕೆಲಸ ಕೂಡ ಮಾಡಿದ್ದೀನಿ ಯಾಕಂದರೆ ಇದು ಇವಾಗ ನಮ್ಮ KSRTC-ದಿಂದ ಸುಮಾರಾಗಿ 600-620 ಬಸ್ಸುಗಳು ಆಲ್ರೆಡಿ ಹೊಸ ಬಸ್ಸುಗಳನ್ನು ಖರೀದಿ ಮಾಡಿ ಯಾಕಂದರೆ ಎಲ್ಲೆಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆಯೋ ಆ ಮಕ್ಕಳಿಗೆಲ್ಲರೂ ಕೂಡ ಆಲ್ರೆಡಿ ಟೆಂಡರ್ ಪ್ರೊಸೆಸ್ ಎಲ್ಲ ಮುಗಿದೋಗಿದೆ ಹೊಸ ಬಸ್ಸುಗಳು ಖರೀದಿ ಮಾಡ್ತೀನಿ ಮೊದಲನೇ ಆದ್ಯತೆ ತಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಕೊಡೋಂಥ ಕೆಲಸ ಮಾಡಿಕೊಡ್ತೀನಿ